ಬನ್ನಿ ವೀಕ್ಷಕರ ನಾನು ಇವತ್ತು ಬಜ್ಜಿ ಮಾಡೋ ರೆಸಿಪಿ ತೋರಿಸ್ತೀನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ನಾನು ಒಂದು ಬಟ್ಲಷ್ಟು ಕಡ್ಡಿ ಇಟ್ ತೊಗೊಂಡಿದ್ದೀನಿ ಅದೊಳಗಡೆ ಒಂದು ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ ಬಜ್ಜಿ ಇಟ್ಟು ಸ್ವಲ್ಪ ಚೆನ್ನಾಗಿ ಬಜ್ಜಿ ಟೇಸ್ಟಾಗಿ ಬರಬೇಕು ಸ್ವಲ್ಪ ಪಾಯಲ್ ಇಟ್ಟರೆ ತುಂಬಾ ಟೇಸ್ಟ್ ಕೊಡಬೇಕಂದ್ರೆ ಈ ರೀತಿ ಇಟ್ಟು ಕಲಿಸ್ಕೊಬೇಕು ನೋಡ್ಬೋದು ಜಾಸ್ತಿ ತೆಳುವಾಗೂ ಕೂಡ ಕಲಿಸ್ಕೊಬೋದು ಮೀಡಿಯಮಾಗಿ ಕಲಿಸ್ಕೊಳ್ಳಿ ಸಾಕು ಹಾಗೆ ನೋಡಿ ಈ ರೀತಿ ಈ ಹದ ಇದ್ದರೆ ಸಾಕು ಬಜಿ ತುಂಬಾ ಸೂಪರಾಗಿ ಬರುತ್ತೆ ಹಾಗೆ ಒಂದು ಐದು ನಿಮಿಷ ಹಿಟ್ಟು ರಿಣೆ ಹಾಕಿ ಆಮೇಲೆ ಅದರೊಳಗಡೆ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಬನ್ನಿ ಬಜಿ ಬಿಡೋದು ತೋರಿಸ್ತಾ ಇದ್ದೀನಿ ಬಜಿ ಬಿಡೋಣ ಚೆನ್ನಾಗಿ ಒಂದೊಂದಾಗಿ ಈ ರೀತಿ ಸ್ವಲ್ಪ ಮೆಣಸಿನ್ಕಾಯಿ ಮೇಲೆ ರೀತಿ ಕಾಣಬೇಕು ಆ ಕಾಣಿಸಿದ್ರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ಬೋದು ಎಲ್ಲಾನು ಕೂಡ ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಒಳಗಡೆ ಕರ್ಕೊಂಡು ತೆಗೆದು ತಿಂದರೆ ತುಂಬಾ ಟೇಸ್ಟಿಕರವಾದ ಈ ಬಜಿ ರೆಸಿಪಿ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ನಲ್ಲಿ ಹೇಳಿ ಇಷ್ಟ ಆದರೆ